ನಮಸ್ಕಾರ ವೀಕ್ಷಕರೇ, ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಮಾಜಿ ಶಾಸಕ ಕೆಎನ್ ರಾಜಣ್ಣ ವಿರುದ್ಧ ಅಪಪ್ರಚಾರ ಮಾಡಿದರೆ ಅಹಿಂದ ಸುಮ್ಮನಿರುವುದಿಲ್ಲ, ಅದಕ್ಕೆ ತಕ್ಕ ಪ್ರತ್ಯುತ್ತರ ನೀಡಲು ಸಿದ್ಧವಿದ್ದೇವೆ ಎಂದು ಅಹಿಂದ ಮುಖಂಡರುಗಳು ಒಕ್ಕರಳಿನಿಂದ ತುಮಕೂರಿನಲ್ಲಿ ಎಚ್ಚರಿಸಿದರು. ತುಮಕೂರಿನ ಹೊಯ್ಸಳ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅಹಿಂದ ಮುಖಂಡರುಗಳಾದ ಟಿಆರ್ ಅಂಜನಪ್ಪ, ಧನ್ಯಕುಮಾರ್, ರಾಜ್ಕುಮಾರ್, ರೇವಣ್ ಸಿದ್ದಯ್ಯ, ಪಿಎನ್ ರಾಮಯ್ಯ ಮತ್ತಿತರರು ಎಚ್ಚರಿಕೆ ನೀಡಿದರು. ಮಾಜಿ ಶಾಸಕ ಕೆಎನ್ ರಾಜಣ್ಣನವರು ಮಾತಿನ ಭರದಲ್ಲಿ ಆಡಿದ ಮಾತಿಗೆ ಕ್ಷಮೆಯಾಚಿಸಿದ್ದರು. ಜಿಲ್ಲೆಯ ವಿವಿಧೆಡೆ ನಡೆಯುತ್ತಿರುವ ಹೋರಾಟ ನಿಲ್ಲಿಸಬೇಕೆಂದು ಧನ್ಯಕುಮಾರ್ ಕೋರಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ನಮಗೂ ಅಪಾರ ಗೌರವವಿದೆ. ಹಿಂದುಳಿದ ವರ್ಗಗಳ ನೇತಾರರಾಗಿದ್ದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜರಸ ಅವರು ಬಿಟ್ಟರೆ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ನೇತಾರ ಕೆಎನ್ ರಾಜಣ್ಣನವರು ಎಂದರು. ಒಂದು ನಡೆದು 12 ಗಂಟೆಯೊಳಗೆ ಅವರು ಏನು ಅವರ ಅನಿಸಿಕೆ ಏನು ಎಲ್ಲ ಹೇಳಿದ್ದಾರೆ. ಅದಾದಮೇಲೂ ಕೂಡ ಅವರ ಬಗ್ಗೆ ಹೋರಾಟವನ್ನು ಮಾಡೋಂಥದ್ದು, ಒಂದು ವಾಟ್ಸಪ್ ಬಿಡೋಂಥದ್ದು, ಫೇಸ್ಬುಕ್ ಕಳಿಸೋಂಥದ್ದು, ಅದು ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಬೇರೆ ರೀತಿಯಲ್ಲಿ ತೋರಿಸಿದೆ. ಅದು ನಾವು ಕೂಡ ಮಾಡಬಾರ್ದು, ಅವರು ಕೂಡ ಮಾಡಬಾರ್ದು. ನಮಗೆ ದೇವೇಗೌಡರ ಬಗ್ಗೆ ಅಪಾರವಾದ ಗೌರವ ಇದೆ. ಯಾವುದೇ ಕಾರಣಕ್ಕೂ ಕೂಡ ಅಂಥ ಹಿರಿಯರು, ಅದು ನಮ್ಮ ನಾಡಿನಲ್ಲಿ ಕರ್ನಾಟಕದಲ್ಲಿ ಹೋರಾಟ ಮಾಡಿರೋವಂಥವ್ರು, ಅವ್ರ ಬಗ್ಗೆ ನಾವೆಲ್ಲೂ ಕೂಡ ಯಾವುದೇ ಒಂದು ಸಮಾಜದ ಬಗ್ಗೆ ಆಗಲಿ ವ್ಯಕ್ತಿ ಬಗ್ಗೆ ಆಗಿರಲಿ ಇವತ್ತು ಬರ್ಗಾಗೋಷ್ಠಿಯಲ್ಲಿ ನಾವು ಯಾವುದೂ ಕೂಡ ವಿರುದ್ಧವಾಗಿ ಮಾತಾಡೋಕೆ ಬಂದಿಲ್ಲ. ಇಲ್ಲಿ ಇಲ್ಲಿ ನಮ್ಮ ನಾಯಕರು, ಯಾಕೆಂದರೆ ನಮ್ಮ ತಳಮಟ್ಟದಲ್ಲಿ 106 ಸಮಾಜಗಳಿವೆ. ಆ ಸಮಾಜವನ್ನು ನಮ್ಮ ಜಿಲ್ಲೆಯಲ್ಲಿ ಇವತ್ತೇನನ್ನ ದೇವರಾಜ ಅರಸರು ಬಿಟ್ಟರೆ ನೆಕ್ಸ್ಟು ತುಮಕೂರು ಜಿಲ್ಲೆಯಲ್ಲಿ ನಮ್ಮ ರಾಜಣ್ಣವರೇ ಆ ತಳಮಟ್ಟದ ಸಮಾಜವನ್ನು ಕಾಪಾಡ್ತಾ ಇರೋದು. ಇವತ್ತೊಂದು ಯಾವುದೇ ಒಂದು ಕಷ್ಟ ಆಗಿರಲಿ, ಯಾವುದೇ ಒಂದು ಪಕ್ಷ ಇರಲಿ, ಅದು ಯಾವುದೇ ಪಕ್ಷದಲ್ಲಿ ಆ ತಳಮಟ್ಟದವ್ರಿರಲಿ, ಕಷ್ಟ ಅಂತ ಹೋದಾಗ ನಾವು ಹೋಗೋದೇ ಕೆ ಎನ್ ರಾಜಣ್ಣವರು. ಇವತ್ತವರೆಗೂ ಕೂಡ 40 ವರ್ಷದಿಂದ ಕೂಡ ಈ ಜಿಲ್ಲೆಯಲ್ಲಿ ಅವರು ನಮ್ಮನ್ನು ಕೈ ಹಿಡ್ಕೊಂಬಂದಿದ್ದಾರೆ, ನಮಗೆ ಶಕ್ತಿ ಕೊಟ್ಟಿದ್ದಾರೆ, ನಮಗೆ ದಾರಿ ತೋರಿಸಿದ್ದಾರೆ, ಇಷ್ಟೆಲ್ಲ ನಮ್ಮ ಒಂದು ಹಿತವನ್ನು ಕಾಪಾಡ್ತಿದ್ದಾರೆ. ಕೆ ಎನ್ ರಾಜಣ್ಣನವರು ಎಲ್ಲ ಸಮಾಜದವರ ಜೊತೆ ಒಡನಾಟ ಹೊಂದಿದ್ದಾರೆಂದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರುವ ಚಿಕ್ಕನಾಯಕನಹಳ್ಳಿಯ ರಾಜ್ಕುಮಾರ್ ಮಾತನಾಡಿ, ಕೆ ಎನ್ ರಾಜಣ್ಣರವರು ಆಡಿದ್ದ ಮಾತಿಗೆ ವಿವಾದ ವ್ಯಕ್ತಪಡಿಸಿದ್ದರೂ ರಾಜಕೀಯ ವಿತೂರಿ ಮಾಡಲಾಗುತ್ತಿದೆ, ಹೀಗೆ ಮುಂದುವರೆದರೆ ಅಹಿಂದ ಪ್ರತಿಯಾಗಿ ಪ್ರತಿಭಟನೆ ನಡೆಸಲಿದೆ ಎಂದರು. ಜೆಡಿಎಸ್ನಲ್ಲಿ ಸೂಟ್ ಕೇಸ್ ರಾಜಕಾರಣ, ಸೂಟ್ ಕೇಸ್ ಕೊಟ್ಟವರನ್ನೆಲ್ಲ ಮುಂದಕ್ಕೆ ಕೊಂಡಿರ್ತಾರೆ ಅಂತ ಹೇಳಿ, ಹಾಗಾಗಿ ತಾವೇ ಭ್ರಷ್ಟರು ಅಂತ ನೀವೇ ಹೇಳಂತಾರು, ರಾಜಣ್ಣವ್ರ ಮೇಲೆ ಆರೋಪ ಮಾಡೋಕ್ಕೆ ನಿಮ್ಗೆ ಏನು ನೈತಿಕತೆ ಇದೆ ಅನ್ನೋ ಅಂಥದ್ದನ್ನ ಹೇಳ್ತಾ ಅವರು ಪ್ರಜ್ವಲ್ ರೇವಣ್ಣವರು ದಯಮಾಡಿ ಆ ಮಾತನ್ನ ವಾಪಸ್ ತಗೋಬೇಕು, ಇಲ್ಲ ಅದಕ್ಕೆ ಮುಂದಿನ ದಿನದಲ್ಲಿ ಆ ಮಾತಿಗೆ ಅವ್ರ ಬೆಲೆ ತರಬೇಕಾಗುತ್ತೆ ಅನ್ನೋದನ್ನ ಹೇಳಕ್ಕೆ ಬಯಸ್ತೀನಿ. ಹಾಗೆ 2004 ಬೆಳ್ಳಾವಿಲಿ ಜನತಾದಳದಿಂದ ರಾಜಣ್ಣವ್ರು ಗೆದ್ದರು, ಆದರೆ ಇಡೀ ಜಿಲ್ಲೆಯಲ್ಲಿ ರಾಜಣ್ಣವ್ರು ಜನತಾದಳಕ್ಕೆ ಹೋಗಿದ್ದರಿಂದ 9 ಸೀಟು ಜನತಾದಳ ಅವತ್ತು ಗೆಲ್ತು. ಇದನ್ನು ದೇವೇಗೌಡರು ಮನಗಾಣಬೇಕು. ಎಲ್ಲೆಲ್ಲಿ ಇವರು ಕಡಿಮೆ ಓಟಲ್ಲಿ ಅಲ್ಲಿ ಸೋಲ್ತಿದ್ರು, ರಾಜಣ್ಣವ್ರ ಶಕ್ತಿ ಇಡೀ ಜಿಲ್ಲೆಯಲ್ಲಿ ಅವರಿಗೆ ಸಾಕಾರ ಆಯಿತು ಅನ್ನೋದನ್ನು ಕೂಡ ಗಮನಿಸಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೀನಿ. ಅಹಿಂದ ವರ್ಗದ ಮುಖಂಡ ಆಡಿಟರ್ ಟಿಆರ್ ಅಂಜನಪ್ಪ ಮಾತನಾಡಿ, ಕೆಎನ್ ರಾಜಣ್ಣರವರು ಒಂದು ಜಾತಿಗೆ ಸೀಮಿತ ನಾಯಕರಲ್ಲ, ಎಲ್ಲ ವರ್ಗದ ನಾಯಕ ರಾಜಣ್ಣ ಎಂದು ಬಿಂಬಿಸಿದ್ದರು. ದೇವೇಗೌಡರು ಪ್ರಧಾನಿಯಾಗಲು ಹಿಂದುಳಿದ ವರ್ಗಗಳ ಸಹಕಾರ ಪಡೆದಿದ್ದನ್ನು ಸ್ಮರಿಸಿಕೊಂಡರು. ಚುನಾವಣೆ ಸಂದರ್ಭದಲ್ಲಿ ಎಲ್ಲ ವರ್ಗ ಜಾತಿಗಳವರ ಬೆಂಬಲ ಅತ್ಯಗತ್ಯ ಎಂದರು. ಈ ದಿನ ಎಲ್ಲ ಜನಾಂಗಗಳ, ಅದು ಮೇಲ್ವರ್ಗ ಇರ್ಬೋದು, ಕೆಳವರ್ಗ ಇರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಪರಿಶಿಷ್ಟ ವರ್ಗ ಇರ್ಬೋದು, ಪರಿಶಿಷ್ಟರಿರ್ಬೋದು, ಎಲ್ಲ ಜನರ ಪರವಾಗಿ ನಾನು ಜುಲೈ 1 ನಡೆದಂಥ ಪತ್ರಿಕೋದ್ಯಮದ ದಿನಾಚರಣೆ ಏನಿದೆ ಅದರ ಶುಭಾಶಯಗಳನ್ನ ನಿಮಗೆ ಮೊದಲು ನಾನು ನೀಡಲಿಕ್ಕೆ ಬಯಸ್ತೇನೆ. ಇದು ಎಲ್ಲ ತುಮಕೂರಿನ ಜನತೆಯ ಪರವಾಗಿ ಇದೊಂದು ಶುಭಾಶಯವನ್ನು ನಾನು ನಿಮಗೆ ನೀಡಲಿಕ್ಕೆ ಬಯಸ್ತೇನೆ. ರಾಜಣ್ಣವರು ಬರೀ ಒಂದು ವರ್ಗದ ಮುಖಂಡರಲ್ಲ, ಅವರು ಈ ಊರಿನಲ್ಲಿ ಎಲ್ಲ ಜನರು ಕೂಡ ಮೆಚ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕ. ಅವರು ಯಾವುದಾದ್ರೂ ಒಂದು ಸರ್ಕಾರದ ಸವಲತ್ತನ್ನಾಗಲಿ ಅಥವಾ ಒಂದು ಕಾರ್ಯಕ್ರಮವನ್ನಾಗಲಿ ರೂಪಿಸ್ತಕ್ಕಂಥ ಸಮಯದಲ್ಲಿ ಇದು ಈ ವರ್ಗದವ್ರಿಗೆ ಸೇರಬೇಕು, ಅದು ಆ ವರ್ಗದವ್ರಿಗೆ ಸೇರಬೇಕು ಅಂತ ಯಾವತ್ತೂ ಮಾಡಿದವರಲ್ಲ. ಎಲ್ರಿಗೂ ಕೂಡ ಸವಲತ್ತುಗಳನ್ನ ಒದಗಿಸ್ಕೊಡ್ತಾ ಬಂದಿರತಕ್ಕಂಥ ಒಬ್ಬ ನಾಯಕ. ಈ ಹಿಂದುಳಿದ ವರ್ಗದವರು ಬರೀ ರಾಜಣ್ಣವರು ಮಾತ್ರ ಬೆಂಬಲವಾಗಿದ್ದಾರೆ ಅಂತಕ್ಕಂಥದ್ದು ತಪ್ಪು. ಹಿಂದುಳಿದ ವರ್ಗದ ಒಂದು ಸಂಘಟನೆ
1996 प्रारंभ आगद आवत जातीत नानु वेदिके अंत संस्थय कटकु ना प्रारंभ में पी मूर्ति पीएन रामय्य मधुगिरी गंगण्ण मल्लिकार्जुनय्य टीआर सुरेश सेरिदंते हलवारु मुखंडरुगळु सुद्दिगोष्ठियल्लि पाल्गोंडिद्दरु एनएस मारुति प्रसाद अमोक टीवी तुमकूरु ಮಾಜಿ ಶಾಸಕ ಕೆಎನ್ ರಾಜಣ್ಣ ವಿರುದ್ಧ ಮಾತನಾಡಿರುವ ಸಂಸದ ಪ್ರಜ್ವಲ್ ರೇವಣ್ಣ ಕೂಡಲೇ ಹೇಳಿಕೆಯನ್ನ ಹಿಂಪಡೆಯಬೇಕು ಇಲ್ಲದಿದ್ದರೆ ಅವರ ವಿರುದ್ಧವೇ ತಿರುಗಿ ಬೀಳಬೇಕಾಗುತ್ತದೆ ಎಂದು ಮಧುಗಿರಿ ತಾಲೂಕಿನ ಮುಖಂಡರುಗಳು ಎಚ್ಚರಿಕೆ ನೀಡಿದ್ದಾರೆ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡ ರಘುರವರು ಪ್ರಜ್ವಲ್ ರೇವಣ್ಣರವರು ತಮ್ಮ ಮಾತಿನ ಧಾಟಿಯನ್ನ ಬದಲಿಸಿಕೊಳ್ಳಬೇಕು ಇಲ್ಲದಿದ್ದರೆ ಅದಕ್ಕೆ ತಕ್ಕ ಪರಿಣಾಮವನ್ನ ಎದುರಿಸಬೇಕಾಗುತ್ತದೆ ಎಂದರು ಕ್ಷಮೆಯನ್ನ ಯಾಚನೆ ಆಗಿದೆ ಆ ಘಟನೆ ಬಗ್ಗೆ ನಾನು ಮಾತನಾಡಕ ಹೋಗಲ್ಲ ರಾಜಣ್ಣ ಅವರು ರಾಜಕೀಯಕ್ಕೆ ಬಂದು 40 ವರ್ಷಗಳಾಗಿದವೆ ಪ್ರಜ್ವಲ್ ರೇವಣ್ಣಗೆ 40 ವರ್ಷದ ವಯಸ್ಸೇ ಆಗಿಲ್ಲ ನಾವು ರಾಜಣ್ಣ ಆಡಿದ ಮಾತೆ ತಪ್ಪಾಗಿದ್ರೆ ಪ್ರಜ್ವಲ್ ರೇವಣ್ಣ ರಾಜಣ್ಣ ಬಗ್ಗೆ ಆಡಿದಂತ ಮಾತು ಕಳ್ಳ ಉಚ್ಚನಾಯಿ ಈ ಪದವನ್ನ ಉಪಯೋಗಿಸಿದನ್ನ ಇಡಿ ನಮ್ಮ ಸಮಾಜ ಕಂಡಸ್ತೈತೆ ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಪ್ರಜ್ವಲ್ ರೇವಣ್ಣನ ವಿರುದ್ಧ ನಾವು ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಕ ಹೋಗೋದಿಲ್ಲ ಪ್ರಜ್ವಲ್ ರೇವಣ್ಣ ಒಬ್ಬ ವಿದ್ಯಾವಂತನಾಗಿ ಆತನು ಸಮೇತ ಆತನ ಬಾಯನ್ನ ಸ್ವಚ್ಛವಾಗಿ ಇಟ್ಕೊಂಡು ಮಾತನಾಡಬೇಕಾಗುತ್ತದೆ ಅದನ್ನ ನಾವು ಕಡಾಖಂಡಿತವಾಗಿ ಕಂಡುಸ್ತೀವಿ ಆ ಘಟನೆ ಬಗ್ಗೆ ಪ್ರಜ್ವಲ್ ರೇವಣ್ಣ ಇನ್ನು ಮುಂದೆ ಏನಾದರೂ ಇದನ್ನೇ ಮುಂದುವರಿಸಿದ್ದೆ ಆದರೆ ನಾವು ಸಮೇತ ಅವರ ವಿರುದ್ಧ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ರಾಜಣ್ಣ ಅವರ ಜೊತೆ ಇಡೀ ಜಿಲ್ಲೆ ಇರತಕ್ಕಂತ ಒಕ್ಕಲಿಗರು ಇದೀವಿ ನಾವು ಸಮೇತ ರಾಜಣ್ಣ ಅವರು ಹೆಂಗೆ ಜಾತಿವಾದಿ ಅಂತ ಹೇಳ್ತೀರಾ ಡಿಸಿಸಿ ಬ್ಯಾಂಕ್ ನಲ್ಲಿ 7 ಜನ ನಾವು ಸಮೇತ ಒಕ್ಕಲಿಗ ಸಮಾಜದ ನಿರ್ದೇಶಕರುಗಳಿದ್ದೇವೆ ನಮ್ಮನ್ನು ಸಮೇತ ಅವರು ಯಾವುದೇ ಜಾತಿ ಜನಾಂಗ ಅಂತ ನೋಡದೆ ನಮ್ಮ ಅಣ್ಣ ತಮ್ಮಗಳು ನಮ್ಮ ಮನೆಯವರು ನಮ್ಮ ಕುಟುಂಬದವರು ಅನ್ನ ರೀತಿ ನಮ್ಮನ್ನೆಲ್ಲ ಜೊತೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಜನಾಂಗವನ್ನು ಬೆಳೆಸಿದ್ದಾರೆ ಅವರು ನಾವು ಅವರ ಜೊತೆ ಸದಾ ಇರ್ತೀವಿ ಅಂತಕಂತ ಮಾತನ್ನ ಹೇಳಿ ಇನ್ನು ಕೆಎನ್ ರಾಜಣ್ಣರವರು ಮಧುಗಿರಿ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿಯನ್ನು ಸಹಿಸದೆ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ ಎಂದು ಮಧುಗಿರಿ ತಾಲೂಕಿನ ಕವಣದಾಲದ ಮಹಲಿಂಗಪ್ಪ ಹೇಳಿದ್ದಾರೆ ಕವಣದಾಲ ಮಂಡಲ ಪಂಚಾಯತಿ ಪ್ರಧಾನನಾಗಿ 5 ವರ್ಷ ಇದ್ದೆ ಕವಣದಾಲ ಡಿಪಿಎಸ್ ಪ್ರೆಸಿಡೆಂಟ್ ಡಿಪಿಎಸ್ ಮೆಂಬರ್ ಆಗಿ ಕವಣದಿಂದ ತಾಲೂಕು ಪಂಚಾಯತಿ ಪ್ರೆಸಿಡೆಂಟ್ ಆಗಿದ್ದೆ ಆವತ್ತಿನಿಂದ ನಾನು ಇವತ್ತಿನವರೆಗೂ ರಾಜಣ್ಣನನ್ನು ನೋಡ್ತಾ ಇದ್ದೀನಿ ನಾನು ಪ್ರಾಪರ್ ಕವಣದಾಲೇ ನಮ್ಮ ದೇವರಾಜ ಹೇಳಿದಂಗೆ ಎಲ್ಲ ಹೇಳಿದಂಗೆ ಮಾತಿನ ಸಂದರ್ಭದಲ್ಲಿ ಆ ಒಂದು वयस ಅವರು ಹಾಗೆ ಇಬ್ಬರು ಕೈಯಾಗಿ ಓಡಾಡ್ತಾರೆ ನೀವುಗಳು ನಿಮ್ಮ ಬೆಳೆದ್ರೆ ಅಪ್ಪ ಇಬ್ಬರು ಮೇಲಾದ್ರು ಓಡಾಡ್ಬೋದು ನಾಲ್ಕೇ ಮೇಲಾದ್ರು ಓಡಾಡ್ಬೋದು ಅಷ್ಟನ್ನ ಸಭಿಕರು ಎಣಿಸಿಕೆ ಉತ್ತರ ಕೊಟ್ಟು ಅಲ್ಲಿಗೆ ಅದು ಮುಕ್ತಾಯ ಆಯ್ತು ಇಲ್ಲೇನು ಎಡಿಲಾದೆ ಹೋಗಿ ಮೇಳೆ ಬಂದ್ಬಿಟ್ಟಂತೆ ಕೆಎನ್ ರಾಜಣ್ಣರವರು ಒಂದು ಜಾತಿಗೆ ಸೀಮಿತರಾದವರಲ್ಲ ಎಲ್ಲ ವರ್ಗಗಳ ನೇತಾರರಾಗಿದ್ದು ಅಂತಹ ರಾಜಣ್ಣರವರ ವಿರುದ್ಧ ಪ್ರಜ್ವಲ್ ರೇವಣ್ಣ ಟೀಕೆ ಮಾಡಿದ್ದನ್ನ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕಲ್ಲಹಳ್ಳಿ ದೇವರಾಜ್ ಖಂಡಿಸಿದ್ದಾರೆ 25 ವರ್ಷ ವಯಸ್ಸಾಗುತ್ತೆ ನನಗೆ ಈಗಲೇ ಸುಸ್ತಾಗುತ್ತೆ ನನಗೆ ಚುನಾವಣೆಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮಾತನಾಡ್ತಿದ್ದ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಸರ್ ಅಲ್ಲಿ ಒಬ್ಬ ಲೀಡರ್ಗಳು ಏನ್ ಸರ್ ದೇವೇಗೌಡರಿಗೆ 90 ವರ್ಷ ವಯಸ್ಸಾಗಿದೆ ಅವರಿಬ್ಬರು ಹಿಡ್ಕೊಂಡು ನಡೆಕೊಂಡು ಹೋಗ್ತಾ ಇದ್ದಾರೆ ನೀವು ಯಾಕೆ ಚುನಾವಣೆ ಕೊನೆ ಚುನಾವಣೆ ಅಂತ ಪ್ರಶ್ನೆ ಕೇಳಿದಾಗ ರಾಜಣ್ಣವರು ಮಾತಾಡಬೇಕಾದಾಗ ಅವರಿಗೆ ಇಬ್ಬರು ಮೇಲೆ ಹಿಡ್ಕೊಂಡು ಹೋಗ್ತಾರೆ ಪಾ ಮುಂದಿನ ದಿನದಲ್ಲಿ 4 ಜನ ಒತ್ಕೊಂಡು ಹೋಗ್ತಾರೆ ಅಂತ ಅನಿವಾರ್ಯವಾಗಿ ಆ ಮಾತನ್ನು ಆಡಿದ್ದಾರೆ ಆ ಮಾತನ್ನು ಆಡಬೇಕಾದರೂ ಕೂಡ 30ನೇ ತಾರೀಕು ಆ ಮಾತನ್ನು ಆಡಿದ್ರು 1ನೇ ತಾರೀಕುವರೆಗೂ ಯಾವುದೂ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರಲಿಲ್ಲ 1ನೇ ತಾರೀಕು ಸುಮಾರು 2 ಗಂಟೆದಲ್ಲಿ ಟಿವಿನಲ್ಲಿ ಬಂದಂತ ಸಂದರ್ಭದಲ್ಲಿ ರಾಜಣ್ಣವರು ತಕ್ಷಣವೇ ಬಂದು ನಮ್ಮನ್ನು ಕುಂಡರಿಸಿಕೊಂಡು ಏನು ಇವತ್ತು ನಾನು ಆಡಿದ ಮಾತು ಏನಾದರೂ ದೇವೇಗೌಡರು ಈ ರಾಷ್ಟ್ರದ ಪ್ರಧಾನಿ ಮಂತ್ರಿಗಳಾದಂತವರು ಅವರಿಗೆ ಅಪಾರವಾದ ನಮಗೆಲ್ಲ ಗೌರವ ಇದೆ ನಾನು ಮಾತಾಡಬೇಕಾದಾಗ ಏನಾದರೂ ಆ ಮಾತನ್ನಾಡಿದ್ರೆ ಅವರಿಗೆ ಅವರ ಮಕ್ಕಳಿಗೆ ಅವರ ಕುಟುಂಬದ ವರ್ಗದವರಿಗೆ ಮತ್ತೆ ಅವರ ಪಾರ್ಟಿಯವರಿಗೆ ಏನಾದರೂ ಮನಸ್ಸಿ ನೋವಾಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸುತ್ತಿದ್ದ ಕ್ಷಮೆ ಯಾಚನೆಯನ್ನ ಮಾಡಿ ಅವರ ದೊಡ್ಡತನವನ್ನ ತೋರಿಸುವರು ಇನ್ನು ಮಧುಗಿರಿಯ ನಾಗೇಶ್ ಬಾಬು ಮಲ್ಲಿಕಾರ್ಜುನಯ್ಯರವರು ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ದರು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಗೌರಿಬಿದನೂರು ನಗರದ ಮೂಲಕ ಹಾದು ಹೋಗುವ ರಾಜ್ಯ ಹೆದ್ದಾರಿ 9 ಕ್ಕೆ ಒಳಪಡುವ ರಸ್ತೆಯ ಎರಡು ಬದಿಗಳಲ್ಲಿ 50 ಲಕ್ಷ ವೆಚ್ಚದಲ್ಲಿ ಕಾರ್ಪ್ ಸ್ಟೋನ್ ಮತ್ತು ಪಾದಚಾರಿ ಮಾರ್ಗ ನಿರ್ಮಾಣಕ್ಕೆ ಇಂದು ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಚಾಲನೆ ನೀಡಿದರು
ಇಂದು ನಗರದ ಹೊರವಲಯದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಕಾರ್ಪ್ಸ್ಟೋನ್ ಮತ್ತು ಪಾದಚಾರಿ ಮಾರ್ಗ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ನಗರ ಪ್ರದೇಶ ನಗರಸಭೆ ಆದ ಮೇಲೆ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ, ಹಾಗೆ ವಾಹನ ದಟ್ಟಣೆ ಸಹ ಹೆಚ್ಚಿದೆ. ಇದರಿಂದ ಪಾದಚಾರಿಗಳಿಗೆ ಓಡಾಡಲು ಮಾರ್ಗ ಬೇಕಿದೆ. ಇದಕ್ಕೆ ಪ್ರತ್ಯೇಕ ಮಾರ್ಗ ಅವಶ್ಯಕ ಇದೆ. ಇದಕ್ಕಾಗಿ ನಗರದ ಪ್ರವಾಸಿ ಮಂದಿರದಿಂದ ಬೈಪಾಸ್ವರೆಗೂ ಪ್ರತ್ಯೇಕ ಪಾದಚಾರಿ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ಇದಕ್ಕಾಗಿ 50 ಲಕ್ಷ ರೂಪಾಯಿ ವೆಚ್ಚ ಆಗಲಿದೆ ಎಂದರು. ಆ 30 ಕೋಟಿ ಕೂಡ ಇವತ್ತು ಅಭಿವೃದ್ಧಿ ಕೆಲಸಗಳಾಗುತ್ತೆ. ಅದರ ಜೊತೆಗೆ SFC ಗ್ರ್ಯಾಂಟ್, 15 ಫೈನಾನ್ಸ್, ಹೀಗೆ ಹಲವಾರು ಯೋಜನೆಗಳಲ್ಲಿ ನಗರಕ್ಕೆ ಇವತ್ತು ಸಾಕಷ್ಟು ಅಭಿವೃದ್ಧಿಗೆ ನಗರಸಭೆ ಆಗಿದ್ದರಿಂದ ಬರ್ತಾ ಇದೆ. ಅದರಿಂದ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಸಾರ್ವಜನಿಕರು ಕೂಡ ಇವತ್ತು ಸಹಕರಿಸ್ತಾ ಇದ್ದಾರೆ. ಹಾಗಾಗಿ ಪಟ್ಟಣದ ಅಭಿವೃದ್ಧಿಗೆ ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಒಂದು ಮಾದರಿಯಾದಂಥ ನಗರವನ್ನು ಮಾಡ್ತಕ್ಕಂಥದಕ್ಕೆ ಕೈ ಜೋಡಿಸೋಣ. ಒಂದು ಮಾದರಿಯಾದಂಥ ನಗರವನ್ನು ನಿರ್ಮಾಣ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವೆಲ್ಲ ಕೂಡ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನನ್ನ. ಇನ್ನು ಪುರಸಭೆಯಿಂದ ನಗರಸಭೆ ಆದ ಮೇಲೆ ಸಾಕಷ್ಟು ಅನುದಾನ ಬಿಡುಗಡೆಯಾಗಿದೆ. ನಗರೋತ್ಥಾನದಡಿಯಲ್ಲಿ ಕಳೆದ 2 ವರ್ಷಗಳಿಂದ 30 ಕೋಟಿ ಬಿಡುಗಡೆಯಾಗಿದೆ. ಇದನ್ನ ನಗರದ ಅಭಿವೃದ್ಧಿಗೆ ಬಳಕೆಯಾಗಿದೆ. ಇದೀಗ ವಿಶೇಷ ಅನುದಾನದಲ್ಲಿ 5 ಕೋಟಿ ಬಿಡುಗಡೆಯಾಗಿದೆ ಎಂದರು. ಸರ್ಕಾರ ಬಂದ್ಮೇಲೆ ತಡೆ ಹಿಡಿದಿದೆ ಮತ್ತೆ ಈ ತರ ಎಲ್ಲ ಕಡೆ ಸುಮಾರು 100 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಣ ತಡೆ ಹಿಡಿದಿದ್ರು. ಅವೆಲ್ಲ ಒತ್ತಾಯ ಮಾಡಿದ್ಮೇಲೆ ಅದು ಬಿಡುಗಡೆ ಆಗಿದೆ. 5 ಕೋಟಿ ಬಿಡುಗಡೆ ಆಗಿದೆ. ಅದರಲ್ಲೀಗ ನಾವು ಇಂಡೋರ್ ಸ್ಟೇಡಿಯಮ್ಗೆ 1.5 ಕೋಟಿ ಹಾಕಿದ್ದೇನೆ ಮತ್ತು ಈ ಫುಟ್ಪಾತು ಮೀಡಿಯಮ್ಗೆ 1.5 ಕೋಟಿ ಹಾಕಿದ್ದೇನೆ ಮತ್ತು ನಮ್ಮ ಮಾರಿಹಳ್ಳಿ ಆಫಿಷಿಯಲ್ಸ್ ಕಾಲೋನಿ ಏನಿದೆ ಅಥವಾ ನಮ್ಮ ಸಮುದಾಯ ಭವನ ಏನು ಕೊಟ್ಟಿದೆ ಅದಕ್ಕೆ 50 ಲಕ್ಷ ಹಾಕಿದ್ದೇನೆ. ಮತ್ತು ನಮ್ಮ ಯಾವುದು ಭಜ್ಜಾನ್ ಕುಂಟೆ ನಿವೇಶನ ಅಲ್ಲಿ ಚರಂಡಿಗಳು ರಸ್ತೆ ಮಾಡೋದಕ್ಕೆ 50 ಲಕ್ಷ ಹಾಕಿದೆ. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಅಶ್ವತ್ಥಮ್ಮಕೆ, ಕಲಿಮುಲ್ಲಾ, ವಿ ರಮೇಶ್, ಅಮರ್, ಡಿಎನ್ ವೆಂಕಟರೆಡ್ಡಿ, ಚಂದ್ರಮೋಹನ್, ಶ್ರೀರಾಮಪ್ಪ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದ್ನೂರ್. ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಕಂದವಾರ ಕೆರೆ ಬಳಿ KRS ಬೃಂದಾವನ ಮಾದರಿಯಲ್ಲಿ ಕಂದವಾರ ಎಕೋ ಥೀಮ್ ಪಾರ್ಕ್ ನಿರ್ಮಾಣ ಕಾರ್ಯದ ಪ್ರಗತಿಯನ್ನು ಜಿಲ್ಲಾಧಿಕಾರಿ ಆರ್ಲತಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಸುಮಾರು 8.10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಕೋ ಥೀಮ್ ಪಾರ್ಕ್ ಅನ್ನು ನಿರ್ಮಿಸಲಾಗ್ತಾ ಇದ್ದು 2 ತಿಂಗಳಲ್ಲಿ ಪೂರ್ಣಗೊಳಿಸಲಾಗುವುದು. ಸ್ವಯಂಚಾಲಿತ ಪರಿಸರ ಸ್ನೇಹಿ ಉದ್ಯಾನವನ ಪ್ರವಾಸಿಗರ ಮನಸೆಳೆಯುವಂತಹ ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡಂತಹ ವಿಶಿಷ್ಟ ಮಾದರಿಗಳು ಈ ಪಾರ್ಕ್ನಲ್ಲಿ ಮೈತಳೆಯಲಿವೆ. ಜಿಲ್ಲೆಗೆ ಅತ್ಯಂತ ಆಕರ್ಷಣೀಯ ಮಾದರಿ ಉದ್ಯಾನವನ ಆಗಲಿದೆ ಎಂದರು. ಉದ್ಯಾನವನದಲ್ಲಿ ಸರಳ ಜಿಮ್, ಪಾರ್ಕಿಂಗ್ ವ್ಯವಸ್ಥೆ, ಮಕ್ಕಳ ಆಟದ ಅನುಕೂಲಗಳು, ಹಿರಿಯ ನಾಗರಿಕರ ವಿಶ್ರಾಂತಿ ಸ್ಥಳ, ಸಂಗೀತ ಕಾರಂಜಿ, ಬೋಟಿಂಗ್, ಕಲಾಗ್ರಾಮದ ಮಳಿಗೆಗಳು, ಪಾದಾಚಾರಿ ಸೇತುವೆ, ವನೌಷಧಿ ಸಸ್ಯಗಳು ಇತ್ಯಾದಿ ವಿಶೇಷ ಆಕರ್ಷಣೆಯೊಂದಿಗೆ ಪ್ರವಾಸಿಗರಿಗೆ ಮುದ ನೀಡಲಿದೆ. ಈ ಪಾರ್ಕ್ನ ಯಾವುದೇ ಸ್ಥಳದಲ್ಲಿ ಕೂತರೂ ಕೂಡ ಸೃಷ್ಟಾವ್ಯ ಸಂಗೀತದ ನಾದ ಕೇಳುವಂತೆ ನಿರ್ಮಾಣ ಮಾಡ್ತಾ ಇರೋದು ಈ ಉದ್ಯಾನದ ವಿಶೇಷತೆಯಾಗಲಿದೆ. ಒಟ್ಟಾರೆ ಜಿಲ್ಲೆಯ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸೋಕೆ ಅಗತ್ಯವಾಗಿರೋ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ನಮ್ಮ ಕೆರೆ ಇದೆ, ಮೈನರ್ ಇರಿಗೇಷನ್ ಕೆರೆ. ಈ ಒಂದು ಬಂಡ್ ಅಥವಾ ಏನು ಪಕ್ಕದಲ್ಲಿ ಏನು ನಮ್ಮ ಗವರ್ನಮೆಂಟ್ ಜಾಗ ಇದೆ. ಸೊ ಇಲ್ಲಿ ನಾವು ಎಕೋ ಥೀಮ್ ಪಾರ್ಕ್ ಅಂತ ಹೇಳ್ಬಿಟ್ಟು ಒಂದು ಬ್ಯೂಟಿಫುಲ್ ಪಾರ್ಕ್ ಕಮ್ ಮ್ಯೂಸಿಕಲ್ ಫೌಂಟನ್ನು, ಮತ್ತು ಇಲ್ಲಿ ಸೀನಿಯರ್ ಸಿಟಿಸನ್ಗೆ ಕೂಡ ಅಲ್ಲಿ ಅವ್ರು ಟೈಮ್ ಪಾಸ್ ಮಾಡೋದಕ್ಕೆ, ಮತ್ತು ಮಕ್ಕಳದು ಪ್ಲೇ ಏರಿಯಾ, ಮತ್ತು ಅದಲ್ಲದೆ ಬೋಟಿಂಗು ಮತ್ತು ವಾಕಿಂಗ್ ಟ್ರ್ಯಾಕ್ ಕೂಡ ಮಾಡ್ತಾ ಇದ್ದೀವಿ. ಭಾಳ ಬ್ಯೂಟಿಫುಲ್ಲಾಗಿ ಬರ್ತಾ ಇದೆ. ಸೊ ಇದ್ರದ್ದು ಏನು ಎಲ್ಲ ನಡೀತಾ ಇದೆ ಪ್ರೋಗ್ರೆಸ್ಸು, ಅದನ್ನು ನಾನು ಚೆಕ್ ಮಾಡಲಿಕ್ಕೆ ಬಂದಿದ್ದೀನಿ. ಬಹುಶಃ ಶಾರ್ಟ್ಲಿ, ಮೇ ಬಿ ಇನ್ನು 1 ಆರ್ 2 ಮಂತ್ಸಾ, ಮ್ಯಾಕ್ಸಿಮಮ್ ಅಂದರೆ 2 ಮಂತ್ಸ್,
ಇನ್ನೊಂದು ಎರಡು ತಿಂಗಳಲ್ಲಿ ಒಂದು ನಿಜವಾಗ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಗೇನೆ ಇದೊಂದು ಅಟ್ರಾಕ್ಷನ್ ಆಗುತ್ತೆ ಅಂತ ನನಗಂತೂ 100% ಕಾನ್ಫಿಡೆನ್ಸ್ ಇದೆ. ಅದನ್ನು ಶಾರ್ಟ್ಲಿ ಎಲ್ಲರೂ ನೋಡ್ತಾರೆ. ಸೊ ಇದೊಂದು ಭಾಳನೇ ಒಂದು ಖುಷಿಯಾದ ವಿಚಾರ. ಎಷ್ಟು ಅಮೌಂಟಲ್ಲಿ ಆಗುತ್ತೆ ಮೇಡಮ್? ಸುಮಾರು ಇದು 8 crore 1 lakh ಆಗ್ತಾ ಇದೆ. ಭಾಳನೇ ಚೆನ್ನಾಗಿ ಬರ್ತಾ ಇದೆ. ಎಷ್ಟು ದಿವಸದಲ್ಲಿ ಕಂಪ್ಲೀಟ್ ಆಗುತ್ತೆ? ಅದೇ ಇನ್ನೊಂದು 2 months ಮುಗಿಯತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಈ ಫೆನ್ಸಿಂಗ್ ಎಲ್ಲ ಸೇರಿ ಬಂದಿರೋದು ಮೇಡಮ್? ಹೌದು, ಫೆನ್ಸಿಂಗು ಇದೆ. ಫೆನ್ಸಿಂಗ್ನ ಮತ್ತು ಏನು ಅಲ್ಲಿ ವಾಕಿಂಗ್ ಟ್ರ್ಯಾಕ್ನ ಮೈನರ್ ಇರಿಗೇಷನ್ ಅವ್ರದ್ದು ಮಾಡ್ತಿದ್ದಾರೆ. ನಾವು ಅದು ಬಿಟ್ಟು ಏನಿದೆ ಪಾರ್ಕಿಂಗ್, ಇಲ್ಲಿ ಏನು ಪಾರ್ಕ್ ಮಾಡ್ತಾ ಇದ್ದೀವಿ, ಪಾರ್ಕಿಂಗ್ ಏರಿಯಾ ಮಾಡ್ತಿದ್ದೀವಿ, ಫುಡ್ ಕೋರ್ಟ್ ಮಾಡ್ತಿದ್ದೀವಿ, ಆ್ಯಂಡ್ ಸೀನಿಯರ್ ಸಿಟಿಸನ್ಗೆ ಒಂದು ಏರಿಯಾ ಮಾಡ್ತಿದ್ದೀವಿ, ಮತ್ತು ಚಿಲ್ಡ್ರನ್ ಪಾರ್ಕ್ ಮಾಡ್ತಿದ್ದೀವಿ. ಆ್ಯಂಡ್ ಇಲ್ಲೊಂದು ಈ ಕಡೆಯಿಂದ ಆ ಕಡೆಗೆ ಹೋಗೋಕೆ ಒಂದು ಬ್ಯೂಟಿಫುಲ್ ಬ್ರಿಡ್ಜ್ ಕೂಡ ಬರ್ತಾ ಇದೆ. ಆಮೇಲೆ ಅಲ್ಲಿ ಮ್ಯೂಸಿಕಲ್ ಫೌಂಟನ್ ಬರ್ತಿದೆ. ಅದಲ್ಲದೆ ಏನಾದರೂ ಲೋಕಲ್ ಆರ್ಟಿಸ್ಟ್ಗಳಿಗೆ ಪ್ಲೇ ಮಾಡೋಕ್ಕೂ ಕೂಡ ಒಂದು ಏರಿಯಾ ಮಾಡ್ತಿದ್ದೀವಿ. ಆಮೇಲೆ ಬೋಟಿಂಗ್ ಕೂಡ ಮಾಡ್ತಿದ್ದೀವಿ. ಇದೆಲ್ಲ ಸೇರಿ 8 crore ಆಗ್ತಾ ಇದೆ. ತುಂಬಾನೇ ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಂತ ಖಂಡಿತ. ಉಪವಿಭಾಗಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ, ನಗರಸಭೆ ಪೌರಾಯುಕ್ತರಾದ ಮಹಾಂತೇಶ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. 2 ದಿನಗಳಿಂದ ತುಮಕೂರು ನಗರದಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಣೆ, ಕಸ ಸಾಗಣೆ, ಸ್ವಚ್ಛತೆ ಕಾರ್ಯ ಸ್ಥಗಿತಗೊಂಡಿದೆ. ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಮುನ್ಸಿಪಲ್ ಕಾರ್ಮಿಕರು ಸೇವೆ ಸ್ಥಗಿತಗೊಳಿಸಿ 3 ದಿನದಿಂದ ಮುಷ್ಕರ ಮಾಡುತ್ತಿರುವುದೇ ಇದಕ್ಕೆ ಕಾರಣ. ನಗರ ಸ್ವಚ್ಛತೆ ನಿರ್ವಹಣೆ, ಸಾಮಾಜಿಕ ಆರೋಗ್ಯ ಕಾಪಾಡುವ ಮುನ್ಸಿಪಲ್ ಕಾರ್ಮಿಕರು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು 3 ದಿನದಿಂದ ಮುಷ್ಕರ ಹೂಡಿದ್ದಾರೆ. ಹೀಗಾಗಿ ನಾಗರಿಕ ಸೇವಾ ಕಾರ್ಯಗಳು ಅಸ್ತವ್ಯಸ್ತವಾಗಿದೆ. ಮನೆಗಳಿಂದ ಕಸ ಸಂಗ್ರಹಿಸುವ ಗಾಡಿಗಳು ಮನೆ ಬಳಿ ಹೋಗಲ್ಲ. ರಸ್ತೆ ಕಸ ತೆಗೆದು ಸ್ವಚ್ಛ ಮಾಡಿ ಕಸವನ್ನು ಹೊರಗೆ ಸಾಗಿಸಿಲ್ಲ. ಪೌರಕಾರ್ಮಿಕರ ಬೇಡಿಕೆ ಈಡೇರುವವರೆಗೂ ಮುಷ್ಕರ ಮುಂದುವರಿಸುವುದಾಗಿ ಕಾರ್ಮಿಕರು ಹೇಳಿದ್ದಾರೆ. ಪೌರಕಾರ್ಮಿಕರು ಆರೋಗ್ಯ ಕಾರ್ಯಕರ್ತರು. ತಮ್ಮ ಆರೋಗ್ಯ ಕಡೆಗಣಿಸಿ ಸಮಾಜದ ಆರೋಗ್ಯ ಕಾಪಾಡುವ ಕಾಳಜಿ ವಹಿಸುತ್ತಾರೆ. ಇವರ ಸೇವೆ ಪರಿಗಣಿಸಿ ಕಷ್ಟ ಅರ್ಥ ಮಾಡಿಕೊಂಡು ಸರ್ಕಾರ ಸೌಲಭ್ಯ ನೀಡಬೇಕು ಎಂದು ಮುನ್ಸಿಪಲ್ ಕಾರ್ಮಿಕರ ಸಂಘದ ಸಂಚಾಲಕ ಓಬಳೇಶ್ ಒತ್ತಾಯಿಸಿದ್ದಾರೆ. ಒಳಚರಂಡಿ ಕಾರ್ಮಿಕರು, ನೋಡರ್ಸು, ಕ್ಲೀನರ್ಸು ಸಾಮಾನ್ಯವಾಗಿ ಆರೋಗ್ಯ ಕಾರ್ಯಕರ್ತರು, ಸಾರ್ವಜನಿಕರ ಆರೋಗ್ಯ ಕಾಪಾಡುವಂಥದ್ದು ಸಾಮಾನ್ಯವಾಗಿ ಯಾವಾಗಲೂ ಸದಾ. ಬೇರೆ ನೌಕರಿಗೆ ರಜೆಗಳಿರ್ತವೆ, ಬೇರೆ ನೌಕರಿಗೆ ಹಬ್ಬದ ರಜೆ ಇರುತ್ತೆ, ಸಮ್ಮರ್ ವೆಕೇಷನ್ ಇರುತ್ತೆ, ಬೇರೆ ಬೇರೆ ಎಲ್ಲ ಇರುತ್ತೆ. ನಮ್ಮ ಕಾರ್ಮಿಕರಿಗೆ ಯಾವುದೇ ಥರ ವೆಕೇಷನ್ಸ್ ಇರೋದಿಲ್ಲ, ಯಾವುದೇ ಥರ ಇರೋದಿಲ್ಲ. ಸದಾ ಅವರು ಸಾರ್ವಜನಿಕರ ಆರೋಗ್ಯ ಕಾಪಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಇವತ್ತು ಧರಣಿ ಕೂತ್ಕೊಂಡಿದ್ವಿ. ನಮಗೆ ಕಾಯಂ ಮಾಡಬೇಕು ಸರ್ಕಾರ, ಅಲ್ಲಿವರೆಗೂ ನಾವು ಸ್ವಚ್ಛತಾ ಕೆಲಸ ಮಾಡಲ್ಲ ಅಂತೇಳಿ ನಾವೇನು ಕುಂತಿದ್ವಿ. ಆದ್ದರಿಂದ ಸಾರ್ವಜನಿಕರಿಗೆ ಒಂದಿಷ್ಟು ತೊಂದರೆ ಆಗಿರ್ಬೋದು, ಆದರೆ ನಮಗೆ 20-30 ವರ್ಷಗಳಿಂದ ಒಂದೇ ಸಮ ತೊಂದರೆ ಆಗ್ತಾಯಿದೆ. ಸಾರ್ವಜನಿಕರಿಗೆ 2-3 ದಿವಸ ತೊಂದರೆ ಆಗಿರ್ಬೋದು, ನಮಗೆ 20-30 ವರ್ಷಗಳಿಂದ ಒಂದೇ ಸಮ ತೊಂದರೆ ಆಗ್ತದೆ. ಹಂಗಾಗಿ ಸಾರ್ವಜನಿಕರು ಒಂದಿಷ್ಟು ಹೊಂದಾಣಿಕೆ ಮಾಡ್ಕೋಬೇಕು ಮತ್ತು ನಮ್ಗೆ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ನಾವು ಸಾರ್ವಜನಿಕರ ಜೊತೆಗಿದ್ದೀವಿ, ನಮ್ಮ ಕೆಲಸ ಎಲ್ಲ ಸಾರ್ವಜನಿಕರದೇ, ನಮ್ದೆಲ್ಲನ. ಸೊ ನಾವು ಚೆನ್ನಾಗಿದ್ದರೆ ಸಾರ್ವಜನಿಕರು ಚೆನ್ನಾಗಿರ್ತಾರೆ ಆ್ಯಕ್ಚುಲಿ. ಆದ್ರೂ ಸಾರ್ವಜನಿಕರ ಆರೋಗ್ಯ ಕಾಪಾಡೋಕ್ಕೋಸ್ಕರ ನಮ್ಮ ಕಾರ್ಮಿಕರ ಆರೋಗ್ಯ ಎಷ್ಟೋ ಜನದ ಹಾಳಾಗೋಗಿದೆ. ನಾನು ಹೇಳ್ತೀನಿ, 2018 ಇಲ್ಲಿವರೆಗೂ ನಮ್ಮ DPS ಕಾರ್ಮಿಕರು 96 ಜನ ಸತ್ತೋಗಿದ್ದಾರೆ. ಯಾವುದೇ ಸೇವೆ ಇಲ್ಲದೆ, ಕಾಯಂ ಇಲ್ಲದೆ, ನ್ಯಾಯವಾದ ಸಂಬಳ ಇಲ್ಲದೆ ಏಜ್ ಆಗಿ ಕಾಯಿಲೆ ಬಂದು ಸತ್ತೋಗಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ 132 ಜನ ಸತ್ತೋದರು. ಕೊರೋನಾದಲ್ಲಿ ಸಾರ್ವಜನಿಕರು ಆರಾಮಾಗಿ ಮನೆಯಲ್ಲಿದ್ದರು, ಎಲ್ಲರೂ ಬಾಕ್ಲು ಹಾಕ್ಕೊಂಡು ಅವ್ರವ್ರ ಮನೆಗಳಲ್ಲಿ ಏನೋ ಮಾಡ್ಕೊಂಡು ತಿಂದ್ಕೊಂಡು. ಆದರೆ ನಮ್ಮ ಪೌರಕಾರ್ಮಿಕರು ಬೆಳಗಿನ ಜಾವ 5 ಗಂಟೆಯಿಂದ ಮಧ್ಯಾಹ್ನದವರೆಗೂ ಬಂದು ಕೆಲಸ ಮಾಡಿದ್ದಾರೆ. 132 ಜನ ಸತ್ತೋಗಿದ್ದಾರೆ. ತುಮಕೂರು DC ಕಚೇರಿ ಬಳಿ 3 ದಿನಗಳಿಂದ ಪೌರಕಾರ್ಮಿಕರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಪಕ್ಕದ ಗಾಜಿನ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡುತ್ತಿದ್ದಾರೆ. ಇಂದಿನ ಬೆಲೆ ಏರಿಕೆ ಕಾಲದಲ್ಲಿ ಸಿಗುತ್ತಿರುವ ಹಣದಲ್ಲಿ ಪೌರಕಾರ್ಮಿಕರು ಮನೆ ಬಾಡಿಗೆ ಕಟ್ಟುವುದು, ಸಂಸಾರ ನಿರ್ವಹಣೆ ಮಾಡುವುದು ಕಷ್ಟವಾಗಿದೆ. ಸರ್ಕಾರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಬೇಡಿಕೆ ಈಡೇರಿಸಲು ಕಸ ಸಂಗ್ರಹಗಾರರ ಸಂಘದ ಅಧ್ಯಕ್ಷ ಶಿವರಾಜ್ ಮನವಿ ಮಾಡಿದರು. 15 ವರ್ಷದಿಂದ ಕೆಲಸ ಈ ಮಹಾನಗರ ಪಾಲಿಕೆ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಯಾವುದೇ ಒಂದು ಸೌಲಭ್ಯಗಳಿಲ್ಲ. ಕೂತ್ಕೊಂಡು 3 ದಿವಸ ಆಗಿದೆ. ಯಾವುದೇ ಒಂದು ಅಧಿಕಾರಿಗಳಾಗಲಿ, ಮೇಲಿನ ಸರ್ಕಾರ ಆಗಲಿ, ನಮ್ಮ ಬಗ್ಗೆ ಕಸದ ಆಟೋ ಚಾಲಕರು ಮತ್ತು ಸಹಕಾರ ಸಂಘದಾಗಲಿ, ಅವರು ಪಾರ್ಕಲ್ಲಿ ಕೆಲಸ ಮಾಡ್ತಾರಾಗಲಿ, EGD ಕೆಲಸ ಮಾಡ್ತಾರಾಗಲಿ, ಮಶಾನದಲ್ಲಿ ಕೆಲಸ ಮಾಡ್ತಾರಾಗಲಿ, ಯಾವುದೇ ಒಂದು ಸೌಲಭ್ಯ ಕೊಡ್ತಾ ಇಲ್ಲ. ಈಗ ನೇರ ಪಾವತಿಲಿರೋರಿಗೆ 3 ತಿಂಗಳು ನಂತರ ಪರ್ಮೆಂಟ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ನಮಗೆ ಕಸದ ಆಟೋದವ್ರಿಗಾಗಲಿ, ಲೋಡರ್ಸ್ಗಾಗಲಿ ಯಾವುದೇ ಒಂದು ಸೌಲಭ್ಯ ಮುಂದಿನ ಇದಕ್ಕೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಥರ ನಡೆಯಲ್ಲ.
ಎಲ್ಲರಿಗೂ ಮಾಡ್ಕೊಂಡ್ರೆ ಒಂದೇ ಸಲ ಮಾಡ್ಕೋಬೇಕು. ಇಲ್ಲದಿದ್ದರೆ ನಾವು ಹೋರಾಟ ನಾವು ಇನ್ನೂ ಯಶಸ್ವಿಯಾಗಿ ಮುಂದಕ್ಕೆ ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಒಂದು ಹೋರಾಟನ ಹಿಂದಕ್ಕಂತ ತಗೊಳಲ್ಲ. ನಮಗೆ ಯಾವುದೇ ಒಂದು ಸೌಲಭ್ಯಗಳನ್ನು ಸರ್ಕಾರದಿಂದ ಸಿಗ್ತಾ ಇರೋ ಸೌಲಭ್ಯಗಳನ್ನು ಏನೂ ಸಿಗ್ತಾ ಇಲ್ಲ ನಮಗೆ. ನಾವು ಮಕ್ಕಳು ಭವಿಷ್ಯಗಳಾಗಲಿ ಓದ್ಸೋಕ್ಕಾಗಲಿ ಮನೆ ಬಾಡಿಗೆನೂ ಆಗಲಿ ಕೊಡ್ತಾರೆ 12,000 ಯಾವುದೇ ಒಂದು ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಹುಡುಗರು ಫೀಸ್ ಕಟ್ಟೋಕ್ಕಾಗಲ್ಲ, ಮನೆಗೆ ರೇಷನ್ ತರೋಕ್ಕಾಗಲ್ಲ. ಯಾವುದೇ ಒಂದು ಸೌಲಭ್ಯ ನಮ್ಮ ಕೈಯಲ್ಲೇ ಕೊಡ್ತಾರೆ 12,000 ಯಾವುದೂ ಆಗಲ್ಲ. ನಾವು ಬೇಡ್ತಾ ಇರೋದೇನು ಅಂದರೆ ಸರ್ಕಾರ ಸರಿಯಾದ ತೀರ್ಮಾನ ತೆಗೆದುಕೊಂಡು ಪೌರಕಾರ್ಮಿಕರ ಮುಷ್ಕರ ವಾಪಸ್ ಪಡೆಯಲು ಕ್ರಮ ತೆಗೆದುಕೊಳ್ಳದೆ ಹೋದರೆ ಸಮಸ್ಯೆ ಉಲ್ಬಣವಾಗುತ್ತದೆ. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.